ಇವು ಇನ್ನೂ ದಪ್ಪ ದಪ್ಪನು ಮಾಡ್ಬೋದು, ನಮ್ಮ ಮನೆಯೊಳಗೆ ಅಷ್ಟು ದಪ್ಪ ಆದ್ರೆ ಇಷ್ಟಪಡಂಗಿಲ್ಲ, ಹಂಗಂದು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡಿದ್ನಿ. ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡತ್ತಿದ್ರಿ, ಪನ್ನೀರ್ದು ಪರಾಟ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ಪನ್ನೀರ್ ಐದು ತುರ್ದು ಇಟ್ಕೊಂಡಿದ್ದು, ಆಮೇಲೆ ಗೋಧಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದು. ಅದು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು, ಹಸಿಮೆಣಸಿನ್ಕಾಯಿ ಒಂದೇ ಒಂದು ಮೆಣಸಿನ್ಕಾಯಿ ಅದು, ಆಮೇಲೆ ಇದು ಜಿಂಜರ್ ಇದು ಹೆರ್ಜಿದ್ದು, ಉಳ್ಳಾಗಡ್ಡಿನೂ ಈರುಳ್ಳಿನೂ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು, ಸ್ಮಾಲ್ ಪೀಸ್ ತೊಗೊಂಡೀನಿ, ಇದು ಕ್ವಾಂಟಿಟಿ ಕಡಿಮೆ ಇತ್ತು ನಾ ಮಾಡತ್ತಿದ್ದು. ಆಮೇಲೆ ಇಲ್ಲೇ ಜೀರಿಗೆ ಪುಡಿ, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಇದು ರೆಡ್ ಚಿಲ್ಲಿ ಪೌಡ್ ಅಚ್ಚಕಾರದ ಪುಡಿ, ರುಚಿಗೆ ಬೇಕಾಗೋಷ್ಟು ಸಾಲ್ಟ್ ಹಾಕ್ಕೊಳ್ಳೋಣಂತೆ. ಪನ್ನೀರ್ ಹಾಕ್ಕೊಳ್ಳೋಣ್ರಿ. ಇದೆಲ್ಲ ಹಾಕ್ಕೊಂಡು ಬಿಡೋಣ. ಇದು ಚಪಾತಿಗಂತೂ ಹಿಟ್ಟು ಕಲಸಿಟ್ಕೊಂಡಿದ್ದೆ, ಒಂದೆರಡು ಹುಳಿ ಇದನ್ನು ಮಾಡಿ ತೋರ್ಸಕ್ಕಂತಂದು ತಕ್ಕೊಂಡಿದ್ದೆ ನಾನು. ಇದನ್ನು ಮಿಕ್ಸ್ ಮಾಡೋಣ ಅಂತ. ಅಲ್ಲಿ ತನಕ ಫಸ್ಟ್ ಈ ಗೋಧಿ ಹಿಟ್ಟು ಒಂದು ಬೌಲ್ನಾಗ ತೊಗೊಂಡೇನಿ, ಇಲ್ಲೇ ಒಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸೋಣ ರೀ ಅದಕ್ಕೆ, ಅಂದ್ರೆ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು, ಎಲ್ಲ ಅಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟೆ. ಒಂದು ಚೂರು ತುಪ್ಪ ಹಾಕೋಣ, ಹಾಕಿ ಇದನ್ನು ಸರಿಯಾಗಿ ಕಲಿಸಿಡೋಣಂತ, ಆಮೇಲೆ ಇದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿಗೇನೆ ಸಾಫ್ಟ್ ಇತ್ತು ಅದು, ಈಗ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಅದು ತುಪ್ಪ ಹಾಕಿ ಕಲಿಸಿದೆ. ಇದು ಒಂದು ಕಡೆ ಇರಲಿ, ಇದಕ್ಕಿನ್ನೂ ಸಾಲ್ಟ್ ಹಾಕಿಲ್ಲಲ್ಲ, ಈಗ ಸಾಲ್ಟ್ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಚಪಾತಿ ಹಿಟ್ಟಿಗೆ ಅಂತೂ ಹಾಕಿರ್ತೀವಿ, ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ತೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡೋಣಂತೆ. ಇದಕ್ಕೆ ಕೈಲೇನ ಮಾಡ್ಬೇಕಾಕೈತಿ, ಅಂದ್ರೆ ನೀಟ್ ಆಕೈತಿ. ಇದು ಹಿಂಗೆ ಮಾಡಿ ಇಡಕ್ಕೆ ಬರಬೇಕಲ್ಲ, ಹಂಗಾಗಿ ಸರಿಯಾಗಿ ಕೈಲೇನ ಕಲಿಸ್ಬೇಕು ರೀ ಅದನ್ನು. ನಡು ಸ್ವಲ್ಪ ದಪ್ಪ ಬಿಟ್ಕೊಂಡು ಹಿಂಗೆ ಕೈಲೇನ ಮಾಡಿಕೊಂಡ್ರೆ ಕರೆಕ್ಟ್ ಆಕೈತೆ ರೀ, ಇದು ಫಿಲ್ಲಿಂಗ್ ಈಗ ನೀಟ್ ಆಗುತ್ತೆ. ಒಂದು ಚೂರು ಎಕ್ಸ್ಟ್ರಾ ಬಂದು ತೆಗಿಯೋಣ. ಸ್ವಲ್ಪ ಹಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ತುಪ್ಪ ಸ್ಪ್ರಿಂಕ್ ಮಾಡೋಣ. ಸ್ಟೋವ್ ಆನ್ ಮಾಡೇನ್ರಿ, ಜಾಸ್ತಿ ಪ್ರೆಷರ್ ಹಾಕ್ಲಾರ್ದಂಗೆ ಲಟ್ಸೋಣಂತ. ಹೋಳಿಗೆ ಮಾಡಿ ಪ್ರಾಕ್ಟೀಸ್ ಇರ್ತೈತಲ್ಲ, ಇದು ಏನು ಈಸಿ ರೀ ಮಾಡೋದು, ಆದ್ರೆ ರುಚಿ ಹಾಕೈತೆ ಮಸ್ತ್.
ಕಾಯ್ದೆ ತರೆಯದು ಹಾಕೋಣ. ಇಲ್ಲೊಂದು ಸ್ವಲ್ಪ ಸಾವಿರ ತುಪ್ಪ ಎಷ್ಟು ಮಸ್ತಾಗಿ ನೋಡಿ ಫ್ರೆಂಡ್ಸ್, ಪರ್ಫೆಕ್ಟ್. ಈರುಳ್ಳಿ ಒಂದು ಸಣ್ಣ ಹೆಚ್ಚಬೇಕು ನೋಡ್ರಿ, ಅಂದ್ರೆ ಕಿತ್ತಂಗಿಲ್ಲ, ಇದು ಸ್ಟಫಿಂಗ್ ಹೊರಗೆ ಬರೋದಿಲ್ಲ. ಇದ್ರೊಳಗೆ ಸ್ಪೆಷಲ್ ಒಂದು ಲಕ್ಷ ಕೊಡ್ಬೇಕಾಗಿರೋದು ಇಂಪಾರ್ಟೆಂಟ್ ಅಂದ್ರೆ ಉಳ್ಳಾಗಡ್ಡಿ ಸಣ್ಣ ಹೆಚ್ಚೋದು ಅಷ್ಟ. ಫ್ರೆಂಡ್ಸ್, ಪನ್ನೀರ್ ಪರಾಟ ರೆಡಿ ಆಯ್ತು ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅದರೊಳಗೆ ಆಲ್ ಚೂಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಅಂದ್ರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳದ್ದು ನೋಟಿಫಿಕೇಶನ್ ಲಘು ತಲುಪ್ತಾವ. ಗ್ರೀನ್ ಚಟ್ನಿ ಜೊತೆ ರೆಡಿ ಆಯ್ತು ನೋಡ್ರಿ ಪ್ಲೇಟ್. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.